ಮಾರ್ನಿಂಗ್ ಸ್ಟೂಡೆಂಟ್ಸ್, ಬೆಳಗಿನ ಶುಭೋದಯಗಳು. ಇವತ್ತು ನಾವಿವತ್ತೊಂದು ಶ್ಲೋಕ ಕಲಿಯೋಣ ಆಯ್ತಾ? ನಿಮಗೆಲ್ಲ ಶ್ಲೋಕನ ಹೇಳ್ಕೊಡ್ತೀನಿ, ನೀವು ಮನೆಯಲ್ಲಿ ಅಭ್ಯಾಸ ಮಾಡಿ ಆಯ್ತಾ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಇನ್ನೊಂದು ಸತಿ ಹೇಳ್ಕೊಡ್ಲಾ? ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಈ ಶ್ಲೋಕನ ನೀವು ಅಭ್ಯಾಸ ಮಾಡಿ, ಮನೆಯಲ್ಲಿ ಕಲಿಬೇಕು. ಗುರುವಾರ ಗುರುವಾರ ಈ ಶ್ಲೋಕನ ಹೇಳಬೇಕು, ಪ್ರತಿದಿನನೂ ಹೇಳಬೇಕು, ಗುರುವಾರ ತಪ್ಪದಲ್ಲೇ ಹೇಳಬೇಕು ಆಯಿತಾ? ಆಮೇಲೆ ವಿಲರ್ ಒನ್ ರೈಮ್, ಒಂದು ರೈಮ್ ಕಲಿಯೋಣ ಆಯಿತಾ? ಐ ಹಿಯರ್ ಥಂಡರ್, ಐ ಹಿಯರ್ ಥಂಡರ್, ಓ ಡೋಂಟ್ ಯು, ಓ ಡೋಂಟ್ ಯು, ಪಿಟರ್ ಪಟರ್ ರೈನ್ ಡ್ರಾಪ್ಸ್, ಪಿಟರ್ ಪಟರ್ ರೈನ್ ಡ್ರಾಪ್ಸ್, ಐ ಆಮ್ ವೇಟ್ ಥ್ರೋ, ಐ ಆಮ್ ವೇಟ್ ಥ್ರೋ. ಮುಚ್ಚಿಡೋಣ. ಐ ಹಿಯರ್ ಥಂಡರ್, ಐ ಹಿಯರ್ ಥಂಡರ್, ಓ ಡೋಂಟ್ ಯು, ಓ ಡೋಂಟ್ ಯು, ಪಿಟರ್ ಪಟರ್ ರೈನ್ ಡ್ರಾಪ್ಸ್, ಪಿಟರ್ ಪಟರ್ ರೈನ್ ಡ್ರಾಪ್ಸ್, ಐ ಆಮ್ ವೇಟ್ ಥ್ರೋ, ಐ ಆಮ್ ವೇಟ್ ಥ್ರೋ. ಮಳೆ ಹನಿ ಬಂದು ನಾವೆಲ್ಲ ಏನಾಗ್ಬಿಟ್ವಿ, ಏನಾಯ್ತು, ಬಾತೆ ಆಗ್ಬಿಟ್ವಿ ಅಲ್ವಾ? ಮಳೆ ಹನಿ ಬಂದರೆ ಏನಾಗುತ್ತೆ? ಮಳೆಯಲ್ಲಿ ಹೋಗಿ ನಿಂತ್ಕೊಂಡ್ರೆ ಏನಾಗುತ್ತೆ? ಬಟ್ಟೆ ಇಲ್ಲ, ಬತ್ತೆ ಆಗತ್ತೆ, ಹಸಿ ಆಗತ್ತೆ ಅಲ್ವಾ? ಟುಡೇ ವಿ ಲರ್ ಸಮ್ ಆಪೋಸಿಟ್ ವರ್ಡ್ಸ್. ನಾವಿವತ್ತು ವಿರುದ್ಧ ಪದಗಳನ್ನು ಪ್ರಾಕ್ಟೀಸ್ ಮಾಡೋಣ ಆಯಿತಾ? ಇಲ್ಲಿ ನಾನು ಐ ರೈಟ್ ಸಮ್ ಆಪೋಸಿಟ್ ವರ್ಡ್ಸ್ ಆನ್ ದ ಬೋರ್ಡ್. ಬೋರ್ಡ್ ಮೇಲೆ ನಾನು ಕೆಲವು ಆಪೋಸಿಟ್ ವರ್ಡ್ಸ್ಗಳನ್ನ ಬರೆದಿದ್ದೀನಿ, ನೋಡೋಣ ಅದನ್ನ. ಫಸ್ಟ್ ಒನ್ ಇಲ್ಲಿ ಟ್ರೀ, ದಿಸ್ ಈಸ್ ಎ ಬಿಗ್ ಟ್ರೀ, ದಿಸ್ ಈಸ್ ಎ ಸ್ಮಾಲ್ ಟ್ರೀ, ದಿಸ್ ಈಸ್ ಎ ಬಿಗ್ ಟ್ರೀ, ದಿಸ್ ಈಸ್ ಎ ಸ್ಮಾಲ್ ಟ್ರೀ, ಬಿಗ್ ಸ್ಮಾಲ್, ಬಿಗ್ ಸ್ಮಾಲ್. ದಿಸ್ ಒನ್ ಇಸ್, ನೋಡಿ ಇದು ದೊಡ್ಡ ಮರ, ಇದು ಸಣ್ಣ ಮರ, ಬಿಗ್ ಅಂಡ್ ಸ್ಮಾಲ್. ಇದು ದೊಡ್ಡ ಮರ, ದಿಸ್ ಈಸ್ ಎ ಬಿಗ್ ಟ್ರೀ, ದಿಸ್ ಈಸ್ ಎ ಸ್ಮಾಲ್ ಟ್ರೀ, ಇದು ಸಣ್ಣ ಮರ. ಆಪೋಸಿಟ್ ವರ್ಡ್ ಯಾವುದರೊಳಗೆ? ಬಿಗ್ ಮತ್ತೆ ಸ್ಮಾಲ್. ಸೆಕೆಂಡ್ ಮ್ಯಾನ್ ಇಲ್ಲಿ ನೋಡಿ, ಉದ್ದ ಇದೆ ಪೆನ್ಸಿಲ್, ಇದು ಗಿಡ್ಡ ಇದೆ, ಇಟ್ ಈಸ್ ಎ ಟಾಲ್ ಪೆನ್ಸಿಲ್. ಉದ್ದ ಇರೋ ಪೆನ್ಸಿಲ್, ಇಟ್ ಈಸ್ ಎ ಶಾರ್ಟ್ ಪೆನ್ಸಿಲ್. ಅವಾಗ ಟಾಲ್ ಶಾರ್ಟ್, ಇದರಲ್ಲಿ ಆಪೋಸಿಟ್ ವರ್ಡ್ ಯಾವುದು? ಟಾಲ್ ಮತ್ತೆ ಶಾರ್ಟ್, ಇದರೊಳಗೆ ಬಿಗ್ ಮತ್ತೆ ಸ್ಮಾಲ್, ಬಿಗ್ ಮತ್ತೆ ಬಿಗ್ ಟ್ರೀ, ಸ್ಮಾಲ್ ಟ್ರೀ, ಬಿಗ್ ಮತ್ತೆ ಸ್ಮಾಲ್. ಇದರಲ್ಲಿ ಇಟ್ ಈಸ್ ಎ ಟಾಲ್ ಪೆನ್ಸಿಲ್, ಇಟ್ ಈಸ್ ಎ ಶಾರ್ಟ್ ಪೆನ್ಸಿಲ್. ಇದು ಉದ್ದ ಇರೋ ಪೆನ್ಸಿಲ್, ಇದು ಗಿಡ್ಡ ಇರೋ ಪೆನ್ಸಿಲ್. ಇಲ್ಲಿ ಟಾಲ್ ಮತ್ತೆ ಶಾರ್ಟ್. ಆಮೇಲೆ ಕಾಫಿ ಇಸ್ ಹಾಟ್, ಈ ಕಪ್ ಒಳಗೆ ಏನಿದೆ? ಈ ಕಪ್ಪಲ್ಲಿ ಕಾಫಿ ಇದೆ, ಕಾಫಿ ಇಸ್ ಹಾಟ್. ಆಮೇಲೆ ಐಸ್ ಕ್ರೀಮ್ ಇಸ್ ಕೋಲ್ಡ್, ಕೋಲ್ಡ್ ಅಂದ್ರೆ ತಣ್ಣಗಿದೆ. ಕಾಫಿ ಬಿಸಿ ಬಿಸಿ ಇದೆ, ಐಸ್ ಕ್ರೀಮ್ ತಣ್ಣಗಿದೆ, ಅದಕ್ಕೆ ಹಾಟ್ ಕೋಲ್ಡ್. ಆಪೋಸಿಟ್ ವರ್ಡ್ಸ್ ಯಾವ್ದಿದ್ರೆ? ಹಾಟ್ ಕೋಲ್ಡ್. ಇಲ್ಲಿ ನೆಕ್ಸ್ಟ್, ಇಟ್ ಈಸ್ ಎ ಫುಲ್ ಗ್ಲಾಸ್. ಇಲ್ಲಿ ನೋಡಿ, ಇದು ತುಂಬಾ ನೀರಿದೆ ಅಲ್ವಾ, ಅದಕ್ಕೆ
class. It is an empty glass. ಇದು ಖಾಲಿ ಲೋಟ. ತುಂಬಿರೋ ಲೋಟ, ಖಾಲಿ ಲೋಟ. Full empty. Opposite word ಯಾವುದು? Full ಮತ್ತೆ empty. It is a full glass. ಇದು ತುಂಬಿರೋ ಇರುವಂತ ಲೋಟ. ತುಂಬಿರೋ ಲೋಟ ಇದರಲ್ಲಿ ಏನಿದೆ? ನೀರು ತುಂಬಾ ಇದೆ ಇದರಲ್ಲಿ, ಬಟ್ ಇದರಲ್ಲಿ ನೀರಿಲ್ಲ, ಖಾಲಿ ಲೋಟ ಇದು. ಇಟ್ ಈಸ್ ಎ ಎಂಟಿ ಗ್ಲಾಸ್. ಓಕೆನಾ? ನೆಕ್ಸ್ಟ್ ನೋಡಿ, ಇಲ್ಲಿ ಲೀವ್ಸ್ ಸುಮಾರು ಬಹಳ ಇದೆ ಅಲ್ವಾ. ದಿಸ್ ಪಾಟ್ ಹ್ಯಾವ್ ಮೆನಿ ಲೀವ್ಸ್. ಈ ಪಾಟ್ ಅಲ್ಲಿ ಪಾಟ್ ಅಲ್ಲಿ ತುಂಬಾ ಎಲೆಗಳಿದೆ. ಮೆನಿ ಮೆನಿ ಅಂದ್ರೆ ಬಹಳ. ದಿಸ್ ಪಾಟ್ ಹ್ಯಾವ್ ಫ್ಯೂ ಲೀವ್ಸ್. ಫ್ಯೂ ಅಂದ್ರೆ ಸ್ವಲ್ಪ. ಈಗ ನೋಡಿ, ಇದರಲ್ಲಿ ಸ್ವಲ್ಪ ಎಲೆಗಳಿದೆ, ಇದರಲ್ಲಿ ಬಹಳ ಎಲೆಗಳಿದೆ. ಮೆನಿ ಫ್ಯೂ. ಮೆನಿ ಅಂದ್ರೆ ಬಹಳ, ಫ್ಯೂ ಅಂದ್ರೆ ಸ್ವಲ್ಪ. ನೆಕ್ಸ್ಟ್, ಕ್ಲೈಂಬ್ ಅಪ್ ದ ಸ್ಟೇರ್ಸ್. ಕ್ಲೈಂಬ್ ಅಪ್ ದ ಸ್ಟೇರ್ಸ್ ಅಂದ್ರೆ ಮೆಟ್ಲು. ಇಲ್ಲಿ ನೋಡಿ, ಒಂದು ಎರಡು ಮೂರು ನಾಲ್ಕು ಮೆಟ್ಲು, ಮತ್ತದಕ್ಕೆ ಕ್ಲೈಂಬ್ ಅಪ್ ದ ಸ್ಟೇರ್ಸ್ ಅಂತ ಹೇಳ್ತಾರೆ. ಮೆಟ್ಲು ಇಳಿಯೋದಕ್ಕೆ ಕ್ಲೈಂಬ್ ಡೌನ್ ದ ಸ್ಟೇರ್ಸ್. ಹತ್ತಿದ ಮೇಲೆ ಏನ್ ಮಾಡ್ಬೇಕು? ಇಳಿಬೇಕು ಅಲ್ವಾ? ಅಲ್ಲೇ ಇರಕ್ಕಾಗತ್ತಾ? ಇಲ್ಲಲ್ಲ. ಹತ್ತೋದಕ್ಕೆ ಅಪ್, ಕ್ಲೈಂಬ್ ಅಪ್ ದ ಸ್ಟೇರ್ಸ್. ಕ್ಲೈಂಬ್ ಡೌನ್ ದ ಸ್ಟೇರ್ಸ್. ಅಪ್ ಡೌನ್, ಅಪೋಸಿಟ್ ವರ್ಡ್ಸ್ ಯಾವ್ದ್ರೊಳಗೆ? ಅಪ್ ಮತ್ತೆ ಡೌನ್. ಅಪ್ ಅಂದ್ರೆ ಹತ್ತೋದು, ಡೌನ್ ಅಂದ್ರೆ ಇಳಿಯೋದು. ಕ್ಲೈಂಬ್ ಅಪ್ ದ ಸ್ಟೇರ್ಸ್, ಕ್ಲೈಂಬ್ ಡೌನ್ ದ ಸ್ಟೇರ್ಸ್. ಕ್ಲೈಂಬ್ ಅಪ್ ದ ಸ್ಟೇರ್ಸ್, ಕ್ಲೈಂಬ್ ಡೌನ್ ದ ಸ್ಟೇರ್ಸ್. ಕ್ಲೈಂಬ್ ಅಪ್ ಅಂದ್ರೆ ಹತ್ತೋದು, ಕ್ಲೈಂಬ್ ಡೌನ್ ಅಂದ್ರೆ ಇಳಿಯೋದು. ಕ್ಲೈಂಬ್ ಅಪ್ ದ ಸ್ಟೇರ್ಸ್, ಕ್ಲೈಂಬ್ ಡೌನ್ ದ ಸ್ಟೇರ್ಸ್. ನೆಕ್ಸ್ಟ್, ವಿ ಸೀ ಸನ್ ಇನ್ ಡೇ ಟೈಮ್. ನಾವು ಸೂರ್ಯನ ಯಾವಾಗ ನೋಡ್ತೀವಿ? ಡೇ ಟೈಮ್ ಅಲ್ಲಿ, ಬೆಳಗ್ಗೆ ಹೊತ್ತಲ್ಲಿ ನೋಡ್ತೀವಲ್ವಾ, ಅದಕ್ಕೆ ಡೇ ಟೈಮ್. ವಿ ಸೀ ಮೂನ್ ಇನ್ ನೈಟ್ ಟೈಮ್. ರಾತ್ರಿ ಹೊತ್ತಲ್ಲಿ, ರಾತ್ರಿ ಹೊತ್ತಲ್ಲಿ ನಾವು ಚಂದ್ರನ ನೋಡ್ತೀವಿ. ಸೊ ಇದರಲ್ಲಿ ಆಪೋಸಿಟ್ ವರ್ಡ್ ಯಾವುದು? ಡೇ ನೈಟ್. ಇಲ್ಲಿ ನಾನು ಬೋರ್ಡ್ ಅಲ್ಲಿ ಕೆಲವು ಆಪೋಸಿಟ್ ವರ್ಡ್ಸ್ ಗಳನ್ನ ನಾನು ನಿಮ್ಗೆ ಬರೆದು ತೋರಿಸಿದ್ದೀನಿ. ಅದೇ ತರ ನಿಮ್ ಬುಕ್ ಅಲ್ಲಿ ಈಗ ಕೆಲವು ಆಪೋಸಿಟ್ ವರ್ಡ್ಸ್ ಇದೆ, ಅವನ್ನ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಆಯ್ತಾ? ಅಪೋಸಿಟ್ ಇನ್ನೂ ಸುಮಾರು ಅಪೋಸಿಟ್ ವರ್ಡ್ಸ್ಗಳಿವೆ, ಅವನ್ನೆಲ್ಲ ನೀವು ಕಲೆಕ್ಟ್ ಮಾಡಬೇಕು. ಅಪೋಸಿಟ್ ವರ್ಡ್ಸ್ನ ಒಂದು ಕಡೆ ಎಲ್ಲ, ನಿಮಗೆ ಯಾವ್ಯಾವ ಅಪೋಸಿಟ್ ವರ್ಡ್ಸ್ ಇದೆ, ನಿಮ್ಮನೇಲಿ ಅಕ್ಕ ಇದ್ದಾಳೆ, ಅಣ್ಣ ಇದ್ದಾನೆ ಅಲ್ವಾ, ಅಕ್ಕನ ಹತ್ರ ಅಣ್ಣನ ಹತ್ರ ಎಲ್ಲ ನೀವು ಕೇಳಿ ಕೇಳಿ ಅವನ್ನೆಲ್ಲ ಒಂದು ಲೀಸ್ಟ್ ಮಾಡ್ಕೋಬೇಕು. ಆಪೋಸಿಟ್ ವರ್ಡ್ಸ್ಗಳು, ಆಪೋಸಿಟ್ ವರ್ಡ್ಸ್ನ ಸ್ಪೆಲ್ಲಿಂಗ್ ಸ್ಪೆಲ್ಲಿಂಗ್ ಬರಬೇಕಲ್ವಾ ನಿಮಗೆ, ಸ್ಪೆಲ್ಲಿಂಗ್ಸ್ನ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು. ಆಪೋಸಿಟ್ ವರ್ಡ್ಸ್ ಮತ್ತೆ ಸ್ಪೆಲ್ಲಿಂಗ್ಸ್. ಆಯ್ತಾ? ಈಗ ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಬುಕ್ಕಲ್ಲಿರೋಂತಹ ಕೆಲವು ಆಪೋಸಿಟ್ ವರ್ಡ್ಸ್ನ ಈಗ ನಾವಿಲ್ಲಿ ಪ್ರಾಕ್ಟೀಸ್ ಮಾಡೋಣ. ಇಲ್ಲಿ ಏನಿದೆ? ಇಲ್ಲಿ ಟ್ರೀ. ಹೌದಾ? ದಿಸ್ ಈಸ್ ಎ ಬಿಗ್ ಟ್ರೀ. ಇದು ಒಂದು ದೊಡ್ಡ ಮರ ಅಲ್ವಾ. ಇದು ಏನಿದು? ದಿಸ್ ಈಸ್ ಎ ಸ್ಮಾಲ್ ಟ್ರೀ. ಇದು ಸಣ್ಣ ಮರ. ಬಿಗ್ ಟ್ರೀ, ಸ್ಮಾಲ್ ಟ್ರೀ. ಬಿಗ್ ಆ್ಯಂಡ್ ಸ್ಮಾಲ್. ಬಿಗ್ ಅಂದ್ರೆ ದೊಡ್ಡದು, ಸ್ಮಾಲ್ ಅಂದ್ರೆ ಸಣ್ಣದು. ದೊಡ್ಡದಾದ ಮರ, ಸಣ್ಣದಾದ ಮರ. ಅರ್ಥಾಯ್ತಾ? ಇಲ್ಲಿ ಹೀ ಈಸ್ ಎ ಟಾಲ್ ಬಾಯ್. ಇಲ್ಲಿದ್ದಾನಲ್ಲ ಬಾಯ್, ಹೇಗಿದೆ ನಾನು ಅಲ್ವಾ? ಹೀ ಈಸ್ ಎ ಟಾಲ್ ಬಾಯ್, ಎತ್ತರ ಇದ್ದಾನೆ ಇವನು. ಆಮೇಲೆ ಹೀ ಈಸ್ ಎ ಶಾರ್ಟ್ ಬಾಯ್. ಇವನು ಕುಳ್ಳಗಿದ್ದಾನೆ. ಟಾಲ್ ಅಂದ್ರೆ ಎತ್ತರ, ಶಾರ್ಟ್ ಅಂದ್ರೆ ಕುಳ್ಳ. ಹೀ ಈಸ್ ಎ ಟಾಲ್ ಬಾಯ್.
He is a short boy. Tall, short. Tall andre udda, udda irudu. Short andre gitte irudu. Tall, short. He is a fat. He is fat. Ivanu hengidane dappa. He is fat. Nantara alva. He is fat. She is thin. Ivalu tellagidale. Fat, thin. Fat andre dappa irudu. Thin andre tellagirudu. Fat, thin. Fat andre dappa irudu. Thin andre tellagirudu. Amele this shirt is dark. You know, red color is alva. Adike this is a dark shirt. Idu color dark ide. This is ee pant in color blue ide, light blue, sky blue anta heltivalva. Adike this pant is light color. Idu dark color shirt, dark color pant, light color. Sit on the bench. Ivalu bench in mele kutkondidale. Stand on the bench. Ivalu bench in mele nindkondidale. Sit andre kutkolodu, stand andre nindkolodu. Sit, stand. Climb up the stairs. Ivalu metla hatta idale alva. Climb up the stairs. Climb down the stairs. Ivalu metla hatta idale. Illi metla ilita idale. Up, down. Climb up andre hattodu. Climb down andre iliyodu. Up, down. Next. Come in, go out. Olage ba, horage hogu. Alva? Navu maneyalli, manege baru maneyalli, amele ಸ್ಕೂಲಲ್ಲಿ ಮ್ಯಾಮ್ ಬಂದಾಗ ಮ್ಯಾಮ್ ಒಳಗಿದ್ರು ಅಂತಂದರೆ ಮ್ಯಾಮ್ ನಾನು ವಾಶ್ರೂಮಿಗೆ ಹೋಗಬೇಕು, ನಾನು ಆಟ ಆಡಕ್ಕೆ ಹೋಗಬೇಕು ಅಂತ ಕೇಳ್ತೀವಲ್ವಾ. ಮ್ಯಾಮಿಗೆ ಸಿಟ್ಟು ಬಂದಿರುತ್ತಲ್ವಾ, ಅವಾಗ ಏನು ಹೇಳ್ತಾರೆ ಮ್ಯಾಮ್? ಕಮಿಂಗ್ ಗೋ ಗೋಟ್ ಬಂದು ಕ್ಲಾಸ್ ಅಂತ ಹೇಳ್ತೀವಿ ಅಲ್ವಾ. ಕ್ಲಾಸಿಂದ ಹೊರಗೆ ನಡೀತಿಲ್ಲ ಕಡೆ ಅಂತ. ಅವಾಗ ಯಾವಾಗ ನಮಗೆ ಸಿಟ್ಟು ಬರಂಗೆ ಮಾಡಿರ್ತಿರಲ್ಲ ನೀವು ಅವಾಗ ಅಲ್ವಾ? ಕಮಿಂಗ್ ಅಂದರೆ ಒಳಗೆ ಬಾ. ನೀವು ಹೊರಗೆ ಹೋಗಿರ್ತೀರಾ, ವಾಶ್ರೂಮಿಗೆ ಹೋಗಿರ್ತೀರಾ, ಅವಾಗ ಮ್ಯಾ ಕಮಿಂಗ್ ಮ್ಯಾಮ್ ಅಂತ ಕೇಳ್ತಿರಲ್ಲ, ಅವಾಗ ಕಮಿಂಗ್ ಕಮಿಂಗ್ ಅಂದರೆ ಒಳಗೆ ಬಾ. ಗೋ ಅಂದರೆ ಹೊರಗೆ ಹೋಗು. ಕ್ಲಾಸಿಂದ ನಡಿ ಹೊರಗಡೆಗೆ. ಗಲಾಟೆ ಮಾಡ್ತೀಯ ಬಾಳ, ನಡಿ ಹೊರಗೆ ಅಂತ ಹೇಳ್ತೀವಲ್ಲ ಅವಾಗ. ಗೋ ಔಟ್ ಫ್ರಮ್ ದ ಕ್ಲಾಸ್. ಕಮಿಂಗ್ ಕಮಿಂಗ್ ಅಂದರೆ ಒಳಗೆ ಬರೋದು. ಗೋ ಔಟ್ ಅಂದರೆ ಹೊರಗೆ ಹೋಗೋದು. ಆಯ್ತಾ? ಇಲ್ಲಿ ನಿಮ್ಮದ್ರಲ್ಲಿ ಕೆಲವು ಆಪೋಸಿಟ್ ವರ್ಡ್ಸ್ಗಳಿದೆ, ಇದನ್ನು ನೀವು ಪ್ರಾಕ್ಟೀಸ್ ಮಾಡಿ ಬರೀಬೇಕು. ಆಯಿತಾ? ಬರೆದು ಪ್ರಾಕ್ಟೀಸ್ ಮಾಡಬೇಕು. ಆಮೇಲೆ ನಿಮಗೊಂದು ನ್ಯೂ ಬುಕ್, ಒಂದು ಆಪೋಸಿಟ್ ಬುಕ್ ಬಂದಿದೆ, ಆಪೋಸಿಟ್ ವರ್ಡ್ಸಿಂದ ಒಂದು ಬುಕ್ ಇದೆ ನಿಮಗೆ. ಇದು ಇದನ್ನು ತೋರಿಸ್ತೀನಿ. ಆಯಿತಾ? ಸೂಪರಾಗಿದೆ, ಕಲಿಯೋಣ ಅಲ್ವಾ ನಾವೆಲ್ಲ? ಇದರಲ್ಲಿ ಕೆಲವು ಆಪೋಸಿಟ್ ವರ್ಡ್ಸ್ ಇದೆ, ನ್ಯೂ ವರ್ಡ್ಸ್ಗಳಿದೆ ನಿಮಗೆಲ್ಲ. ಇದೆಲ್ಲ ತುಂಬ ಇಷ್ಟ ಆಗತ್ತೆ ಅಂತ ತಿಳ್ಕೊಂಡಿದ್ದೀನಿ ನಾನು. ನೋಡೋಣ ಅಲ್ವಾ ಏನಿದೆ ಇಲ್ಲಿ. ಆಪೋಸಿಟ್ಸ್ ಅಲ್ವಾ, ವಿರುದ್ಧ ಪದಗಳಿದೆ. ಇಲ್ಲಿ ಚಿತ್ರ ನೋಡಿ, ಇನ್ನು ಚಿತ್ರ ಇದೆಯಲ್ಲಪ್ಪ. ಐಸ್ ಕ್ರೀಮ್ ಇದೆ, ಆಮೇಲೆ ಕಾಫಿ ಇದೆ, ಆಮೇಲೆ ಹಾಟ್ ಕಾಫಿ, ಕೋಲ್ಡ್ ಐಸ್ ಕ್ರೀಮ್, ಕಾಕ್ ಇದೆ, ಹೆನ್ ಇದೆ, ಆಮೇಲೆ ಓಲ್ಡ್ ಮ್ಯಾನ್, ಆಮೇಲೆ ಜಿರಾಫೆ, ಎಲ್ಲ ಇದೆ ಅಲ್ವಾ. ನೋಡೋಣ ಒಳಗಡೆ ಏನಿದೆ ಅಂತ ನೋಡೋಣ. ನೋಡೋಣ ಅಲ್ಲ, ಏ ನೋಡಿ, ಹಾಂ ಕಾಣಿಸುತ್ತಾ? ಹಾಂ, ಏನಿದು? ಬರ್ಡ್. ಎಲ್ಲಿದೆ ಅದು ಬರ್ಡ್? ಇನ್ನೇ ಕೇಜ್. ಎಲ್ಲಿದೆ ಬರ್ಡು? ಪಂಜರದಲ್ಲಿದೆ. ಪಂಜರದಲ್ಲಿ
ಒಳಗೆ, ಪಂಜರದ ಒಳಗೆ ಅನ್ನಕ್ಕೆ ಇನ್ ಅಂತೀವಿ. ಬರ್ಡ್ ಈಸ್ ಇನ್ ದ ಕೇಜ್. ಬರ್ಡು ಪಂಜರದ ಒಳಗಿದೆ, ಈ ಬರ್ಡು ಹೊರಗಡೆ. ಔಟ್, ಔಟ್ ಅಂದರೆ ಹೊರಗೆ, ಇನ್ ಅಂದರೆ ಒಳಗೆ, ಔಟ್ ಅಂದರೆ ಹೊರಗೆ. ಇನ್ ಔಟ್, ಇನ್ ಔಟ್ ಅಪೋಸಿಟ್ ವರ್ಡ್ಸ್ ಏನು? ಇನ್ ಔಟ್. ಎ ಬರ್ಡ್ ಈಸ್ ಇನ್ ದ ಕೇಜ್, ಬರ್ಡ್ ಈಸ್ ಔಟ್. ಅದು ಇದು ಬರ್ಡ್ ಕೇಜ್ ಒಳಗಿದೆ, ಇಲ್ಲಿ ಬರ್ಡ್ ಹೊರಗಡೆ ಹಾರಾಡ್ತಾ ಇದೆ, ಹೊರಗಡೆ ಇದೆ. ಆಯ್ತಾ? ಇಲ್ಲಿ ನೋಡಿ, ಆಟ ಆಡ್ತಾ ಇದ್ದಾರೆ ಇಬ್ರು. ಹೌದಾ? ಏನಿದು ಅಪ್, ಇವನು ಮೇಲಿದ್ದಾನೆ, ಇವನು ಕೆಳಗಿದ್ದಾನೆ. ಅಪ್ ಡೌನ್, ಮೇಲೆ ಕೆಳಗೆ, ಅಪ್ ಡೌನ್. ನೆಕ್ಸ್ಟ್ ಟಾಪ್, ಟಾಪ್ ಅಂದರೆ ಮೇಲ್ಕಡೆ ಕೂತಿದ್ದಾನೆ ಇವನು ಅಲ್ವಾ. ಬಾಟಮ್, ಬಾಟಮ್ ಅಂದರೆ ಕೆಳಗೆ, ಮೇಲೆ ಕೆಳಗೆ. ಓವರ್ ಅಂಡರ್, ಇಲ್ಲಿ ನೋಡಿ ಇಲ್ಲಿ ಏರೋಪ್ಲೇನ್ ಇಲ್ಲಿ ಮೇಲೆ ಹಾರಾಡ್ತಾ ಇದೆ ಅಲ್ವಾ, ಅದಕ್ಕೆ ಓವರ್. ಇಲ್ಲಿ ಕೆಳಗೆ, ಇಲ್ಲಿ ನೋಡಿ ಇಲ್ಲಿ ಬ್ರಿಡ್ಜ್ ಕೆಳಗೆ ಹೋಗ್ತಾ ಇದೆ ಬೋಟ್ ಅಲ್ವಾ, ಇದಕ್ಕೆ ಅಂಡರ್. ಕೆಳಗೆ ಹೋಗೋದಕ್ಕೆ ಏನಂತಾರೆ? ಅಂಡರ್, ಓವರ್ ಅಂಡರ್. ನೆಕ್ಸ್ಟ್ ಗೋ ಟು ಸ್ಲೀ, ಆಮೇಲೆ ವಾಕ್ ಅಪ್. ಏಳು ಮಲಗು, ಇವನು ಮಲ್ಕೊಂಡಿದ್ದಾನೆ, ಇವನು ಎದ್ದೇಳ್ತಾ ಇದ್ದಾನೆ. ಗೋ ಟು ಸ್ಲೀಪ್, ವಾಕ್ ಅಪ್. ಸ್ಲೀಪ್ ಅಂದರೆ ಮಲ್ಕೊಳ್ಳೋದು, ವಾಕ್ ಅಪ್ ಅಂದರೆ ಎದ್ದೇಳೋದು. ನೆಕ್ಸ್ಟ್ ಕ್ಯಾಚ್ ಥ್ರೋ, ಇವಳು ಎಸೆಯೋದು, ಇದು ಹಿಡಿಯೋದು, ಎಸೆಯೋದು ಹಿಡಿಯೋದು. ಥ್ರೋ ಕ್ಯಾಚ್. ನೆಕ್ಸ್ಟ್ ಸ್ಟಾಪ್ ಗೋ, ನೀವೆಲ್ಲ ದಾರಿಯಲ್ಲಿ ಹೋಗಬೇಕಾದ್ರೆ ರೆಡ್ ಲೈಟ್, ಗ್ರೀನ್ ಲೈಟ್, ಆರೆಂಜ್ ಲೈಟ್ ಎಲ್ಲ ಇರೋದನ್ನ ನೋಡಿದ್ದೀರಾ, ಟ್ರಾಫಿಕ್ ಲೈಟ್ಸ್ ನೋಡಿದ್ದೀರಲ್ವಾ. ನಾವು ರೆಡ್ ಬಂದಾಗ ಸ್ಟಾಪ್ ಮಾಡಬೇಕು, ರೆಡ್ ಲೈಟ್ ಬಂದಾಗ ಏನು ಮಾಡಬೇಕು? ಸ್ಟಾಪ್ ಮಾಡಬೇಕು. ಗ್ರೀನ್ ಲೈನ್ ಇದ್ದಾಗ, ಗ್ರೀನ್ ಲೈಟ್ ಬಂದಾಗ ಗೋ ಹೋಗಬೇಕು. ಸ್ಟಾಪ್ ಗೋ, ಸ್ಟಾಪ್ ಅಂದರೆ ನಿಂತ್ಕೊಳ್ಳೋದು, ಗೋ ಅಂದರೆ ಹೋಗೋದು. ಸ್ಟಾಪ್ ಗೋ. ಪುಲ್ ಪುಶ್, ಪುಲ್ ಅಂದರೆ ಎಳಿಯೋದು. ಆಮೇಲೆ ಏನು ಹೇಳಬೇಕಪ್ಪ ಇದಕ್ಕೆ? ಫುಲ್ಲು ಪುಶ್ ಅಂದರೆ ದಬ್ಬೋದು, ಹೇಳ್ಕೊಳ್ಳೋದು. ಹಾಂ, ಪುಶ್, ಪುಶ್ ಅಂದರೆ ಹಾಕೋದು, ಪುಲ್ ಅಂದರೆ ಎಳ್ಕೊಳ್ಳೋದು. ನೋಡಿ ಇಲ್ಲಿ ಇದು ನಿಯರ್, ಹತ್ರ ಇದೆ, ಫಾರ್ ದೂರ ಇದೆ. ನಿಯರ್ ಫಾರ್, ನಿಯರ್ ಫಾರ್. ಮೆನಿ ಫ್ಯೂ, ಬಹಳ ಇದೆ, ಸ್ವಲ್ಪ ಇದೆ. ಮೆನಿ ಫ್ಯೂ. ಆಮೇಲೆ ಶಾರ್ಟ್ ಟಾಲ್, ಎತ್ತರ ಇದೆ, ಇದು ಕುಳ್ಳಗಿದೆ. ಎತ್ತರ, ಟಾಲ್ ಅಂದರೆ ಎತ್ತರ ಇರೋದು, ಶಾರ್ಟ್ ಅಂದರೆ ಕುಳ್ಳ ಇರೋದು. ನೆಕ್ಸ್ಟ್ ಮಚ್ ಲಿಟ್ಲ್, ಬಹಳ ಇದೆ ಇವನತ್ರ, ಬಹಳ. ಲಿಟ್ಲ್ ಅಂದರೆ ಸ್ವಲ್ಪ, ಬಹಳ ಸ್ವಲ್ಪ. ಆಮೇಲೆ ಯಂಗ್ ಓಲ್ಡ್, ನೋಡಿ ಇಲ್ಲಿ ಗರ್ಲ್ ಇದ್ದಾಳೆ ಇಲ್ಲಿ ಅಲ್ವಾ, ಇಲ್ಲಿ ಅಜ್ಜಿ ಇದ್ದಾಳೆ ಅಲ್ಲ, ಗ್ರ್ಯಾಂಡ್ ಮಾ ಇದ್ದಾಳೆ ಇಲ್ಲಿ. ಓಕೆ, ಯಂಗ್ ಓಲ್ಡ್. ಫ್ಯಾಟ್ ಥಿಕ್ ಥಿನ್,
ಇಲ್ಲಿ ಮರ ಇದೆ ನೋಡಿ, ದಪ್ಪ ಇದೆ ಇದು ಬೊಡ್ಡೆ, ಮರದ್ದು ಬೊಡ್ಡೆ ಏನಿದೆ ದಪ್ಪ ಇದೆ, ಥಿಕ್. ತಿನ್ನು ಬಳ್ಳಿ. ಬಳ್ಳಿ ನೋಡಿದಿರ ನೀವೆಲ್ಲ, ಮಲ್ಲಿಗೆ ಹೂವಿನ ಬಳ್ಳಿ ಇರುತ್ತೆ, ಆಮೇಲೆ ಹೀರೆಕಾಯಿ, ದ್ರಾಕ್ಷಿ, ಇದ್ರದ್ದೆಲ್ಲ ಬಳ್ಳಿ ಇರುತ್ತಲ್ವಾ, ಆ ಬಳ್ಳಿ ತೆಳ್ಳಗಿರುತ್ತೆ. ನೆಕ್ಸ್ಟ್ ಫುಲ್ ಎಂಟಿ. ಈ ಗ್ಲಾಸ್ ಫುಲ್ ವಾಟರು ಅಥವಾ ಏನೋ ಇದೆ, ಇದು ಗ್ಲಾಸ್ ಫುಲ್ಲು ತುಂಬಿದೆ, ಇದು ಖಾಲಿ ಇದೆ. ಆಮೇಲೆ ಸ್ಟ್ರಾಂಗ್ ವೀಕ್, ಇವನು ಬಲಶಾಲಿಯಾಗಿದ್ದಾನೆ, ಇವನು ವೀಕ್ ಆಗಿದ್ದಾನೆ, ಅಶಕ್ತನಾಗಿದ್ದಾನೆ. ಶಕ್ತಿವಂತ ಅಶಕ್ತವಂತ, ಇವನಿಗೆ ತುಂಬ ಶಕ್ತಿ ಇದೆ ಸ್ಟ್ರಾಂಗ್ ಮ್ಯಾನ್, ಇವನು ವೀಕ್ ಅಂದರೆ ಅಶಕ್ತನಾಗಿದ್ದಾನೆ. ನೆಕ್ಸ್ಟ್ ಹಾಟ್ ಕೋಲ್ಡ್. ಇಲ್ಲಿ ಕಾಫಿ ಕಪ್ ಇದೆ ಅಲ್ವಾ, ಕಾಫಿ ಹೇಗಿರುತ್ತೆ, ಬಿಸಿ ಬಿಸಿ ಇರುತ್ತೆ. ಹಾಟ್ ಐಸ್ ಕ್ರೀಮ್, ಕೋಲ್ಡ್ ಸ್ಲೋ. ಸೈಕಲ್, ನೀವೆಲ್ಲನೂ ಸೈಕಲ್ ನೋಡಿದ್ದೀರಾ, ಬೈಸಿಕಲಲ್ಲಿ ಹೋಗಬೇಕಂದ್ರೆ ಸ್ಲೋ ಆಗುತ್ತೆ, ಕಾರು ಫಾಸ್ಟ್ ಹೋಗುತ್ತೆ, ಸ್ಲೋ ಫಾಸ್ಟ್. ಆಮೇಲೆ ಅಪ್ ಡೌನ್ ಗೊತ್ತಿದೆ ಅಲ್ವಾ ನಿಮಗೆ, ಅಪ್ ಡೌನ್ ಹತ್ತೋದು ಇಳಿಯೋದು. ಇಷ್ಟೊಂದು ಆಪೋಸಿಟ್ ವರ್ಡ್ಸ್ ಎಲ್ಲ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ, ಇನ್ನೂ ಇದ್ದಾವೆ, ಇನ್ನೂ ಬಹಳ ಬಹಳ ಆಪೋಸಿಟ್ ವರ್ಡ್ಸ್ ಇದೆ, ಅವನ್ನೆಲ್ಲ ನೀವು ಲೀಸ್ಟ್ ಮಾಡಿ. ಓಕೆ, ಥ್ಯಾಂಕ್ ಯು ಪುಟಾಣಿ.